ದೇಸಾಯಿ ವಸತಿ ಶಾಲೆಯದು ಒಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ, ಮೊದಲ ಸುತ್ತಿನ ಆಯ್ಕೆ ಪಟ್ಟಿನ ಈಗಾಗಲೇ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ರು. ಕೊನೆಯ ದಿನಾಂಕ ಇಲ್ಲಿ ಕೊಟ್ಟಿದ್ದರು ನಿಮ್ಗೆ. ಆ ಡೇಟ್ಗಳಿಗೆ ಹೋಗಿ 10/6/2022 ಒಳಗೆ ಹೋಗಿ ಅಡ್ಮಿಷನ್ ಮಾಡಿಕೊಂಡ್ರು. ಇವತ್ತು ನಿನ್ನೆ ಲಾಸ್ಟ್ ಡೇಟ್ ಮುಗೀತದು. ಇವತ್ತರಿಂದ ಎಲ್ಲರೂ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ನಮ್ಮದು 71 ಆಗಿದೆ, 65 ಆಗಿದೆ, ಕ್ಯಾಟಗರಿ ಇದ್ದವರು ಅದನ್ನ ಸೆಲೆಕ್ಟ್ ಆಗಿಲ್ಲ, ನಮ್ಮದು ಸೆಕೆಂಡ್ ಲಿಸ್ಟ್ನಲ್ಲಿ ಬರ್ಬೋದಾ ಅಂಥೇಳಿ. ನೋಡ್ರಿ, ಸೆಕೆಂಡ್ ಲಿಸ್ಟ್ ಯಾವಾಗ ಬರ್ತೈತೆ ಅನ್ನೋದೇ ಒಂದು ಸ್ವಲ್ಪ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ, ಎಷ್ಟು ದಿನದಲ್ಲಿ ತೊಗೋತೈತೆ. ಅದಕ್ಕೆ ಇದಕ್ಕೆ 10-10 ದಿನ ಗ್ಯಾಪ್ ಕೊಟ್ಟಿರ್ತಾನೆ ಯಾವಾಗಲೂ. ಓಕೆ, ಇವತ್ತು ತಾರೀಕು ಎಷ್ಟು? 11. 10ನೇ ತಾರೀಕು ಮುಗಿದಿದೆಯಪ್ಪ ಅಂದ್ರೆ ನೀವು ಯಾವಾಗ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದರೆ, ಸೆಕೆಂಡ್ ಲಿಸ್ಟನ್ನು 10/6/2022 ಎಂಡ್ ಆಗಿದೆಯಪ್ಪ ಅಂದರೆ ಅಡ್ಮಿಷನು, ಆ ಅಡ್ಮಿಷನ್ ಪ್ರೊಸೀಜರ್ ಕಂಪ್ಲೀಟ್ ಆಗಿ ನೆಕ್ಸ್ಟು ಯಾವ ಸ್ಕೂಲ್ನಲ್ಲಿ ಎಷ್ಟು ಸೀಟ್ಗಳು ಉಳಿದಿದ್ದಾವೆ ಮತ್ತು ಅವರೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕು. ಎಷ್ಟು ಸೀಟ್ಗಳು ಫಿಲ್ ಆಗಿದ್ದಾವೆ, ಎಷ್ಟು ಸೀಟ್ಗಳು ಇನ್ನೂ ನಾವು ಉಳಿದಿದ್ದಾವೆ, ಅವ್ರ ಮೇಲೆ ಸೆಕೆಂಡ್ ಲಿಸ್ಟ್ನ ಅನೌನ್ಸ್ ಮಾಡ್ತಾನೆ. ಅಂದರೆ ಮಿನಿಮಮ್ ಎಷ್ಟಪ್ಪ ಅಂದರೆ, ಒಂದು 10 ಡೇಸ್ನ ಅವರು ತಗೋತಾರೆ. ಅಂದರೆ 20 ಡೇಟ್ಗಳೊಳಗಡೆ, ಅಂದರೆ 20/6/2022 ನೀವು ವೇಟ್ ಮಾಡಬೇಕು. ಯಾವುದು? ಮುರಾರ್ಜಿ ದೇಸಾಯಿ ಸೆಕೆಂಡ್ ಲಿಸ್ಟ್ ಬರಬೇಕಪ್ಪ ಅಂದರೆ. ಇದು ಫಸ್ಟ್ ಕ್ಲಿಯರ್ ಇರಲಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ನಮ್ಮ ಮಾರ್ಕ್ಸ್ಗಳಿನ್ನು ಎಷ್ಟು ಮಾರ್ಕ್ಸ್ಗಳು ತೊಗೊಂಡ್ರಪ್ಪ ಅಂದ್ರೆ ನಾವು ಸೆಲೆಕ್ಷನ್ ಲಿಸ್ಟ್ನಲ್ಲಿ ಬರ್ತೀವಿ, ಇಲ್ಲಪ್ಪ ಅಂದರೆ ಇಲ್ಲ. ನೀವು ಈಗಾಗಲೇ 1ನೇ ರೌಂಡ್ನಲ್ಲಿ ನೋಡಿರ್ಬೋದು, ನಾನು ಒಂದು ವಿಡಿಯೋ ಮಾಡಿದೆ, ಬರೀ 38 ತೊಗೊಂಡವರು ಪಾಸ್ ಆಗಿದ್ದಾರೆ ಸರ್ ಅಂತೇಳಿ. ಅವ್ರಿಗೆಲ್ಲ ಕೆಟಗರಿ ಇರ್ಬೋದು, ಮತ್ತು ಅವರು ಒಂದು ಸ್ಪೆಷಲ್ ಕೆಟಗರಿ ಇರ್ಬೋದು, ಯಾವುದೋ ಒಂದು ರಿಸರ್ವೇಷನ್ ನಿಂತರ ಅವ್ರು ಆಗಿದ್ದಾರೆ. ಒಬ್ಬೊಬ್ಬರು 85 ತೊಗೊಂಡ್ರು ಸೆಲೆಕ್ಷನ್ ಆಗಿಲ್ಲ. ಯಾಕಪ್ಪ ಅಂದರೆ, ಒಂದು ಸ್ಕೂಲ್ನಿಂದ ಇನ್ನೊಂದು ಡಿಸ್ಟಿಕ್ಗೆ ಕಟ್ ಆಫ್ ಏನಾಗಿದೆಯಪ್ಪ ಅಂದರೆ ವೇರಿಯೇಷನ್ ನಿಂತಿದೆ. ಆದರ್ಶ ವಿದ್ಯಾಲಯದು ಅದೇ ಥರ ಆಗಿದೆ. ಓಕೆ, ನಾವು ಒಂದು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಕಟ್ ಆಫ್ ಅಂತೇಳಿ, ಆ ವಿಡಿಯೋನ ನೋಡ್ಕೊಳ್ರಿ. ಅಲ್ಲಿ ಕಟ್ ಆಫ್ ನಿಮ್ಮದು ಡಿಸ್ಟಿಕ್ ವೈಸ್ ಕಟ್ ಆಫು ಸಪ್ರೇಟ್ ಇದೆ, ಅಲ್ಲಿ ಹೋಗಿ ನೋಡ್ಕೋಬೇಕು ನೀವು. ನಮ್ಮ ಕಟ್ ಆಫು, ನಮ್ಮ ಡಿಸ್ಟಿಕ್ ಎಷ್ಟು ನಿಂತಿದೆ, ನನ್ನ ಸ್ಕೋರ್ಗೂ ಇಷ್ಟಿದ್ದಾವೆ, ನಾನು ಸೆಕೆಂಡ್ ಲಿಸ್ಟ್ನಲ್ಲಿ ಬರ್ತೀನ ಇಲ್ಲ ಅಂತೇಳಿ ನಿಮ್ಮ ಡಿಸ್ಟಿಕ್ ಕಟ್ ಆಫ್ ಹೇಳಿ ನಿಮ್ಮ ಮಾರ್ಕ್ಸ್ಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ನೀವು ಸೇಫಾ ಅನ್ಸೇಫಾ ಅಂತೇಳಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಈ ಮಾಹಿತಿ ಇಷ್ಟ ಆಯ್ತಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಾದರೂ ಡೌಟ್ಗಳಿದ್ದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.